ನಮಸ್ಕಾರ ವೀಕ್ಷಕರೇ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಂವಿಧಾನಬದ್ಧ ಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸಂವಿಧಾನಬದ್ಧ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಮಾಡಿರ್ತಕ್ಕಂತಹ ವಿಡಿಯೋದ ಮೇಲೆ ಕೇವಲ 6 ನಿಮಿಷದ ವಿಡಿಯೋದಲ್ಲಿ 3 ಪ್ರಶ್ನೆಗಳು KSRP ಎಕ್ಸಾಮ್ನಲ್ಲಿ ಬಂದಿತ್ತು ಅಂತ ಹೇಳಿಕೆ ತುಂಬ ಖುಷಿಯಾಗುತ್ತೆ. ಅದರ ಅರ್ಥ ಇಷ್ಟೇ, ನಾವು ಸರಿಯಾದ ದಿಶೆಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಚಾನಲ್ನ ನೋಡುವಂಥವರಿಗೆ, ಎಲ್ಲ ವೀಕ್ಷಕರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಟ್ರಸ್ಟೆಡ್ ಆದಂಥ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ, ಮೊದಲನೇದು ಚುನಾವಣಾ ಆಯೋಗ 324ನೇ ವಿಧಿ, ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಇದು ಸ್ಥಾಪನೆಯಾಗಿರೋದು ಜನವರಿ 25, 1950. ಸೊ ಇದರ ಸಂಸ್ಥಾಪನಾ ದಿನವನ್ನು ನಾವು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಜನವರಿ 25, 2010 ಚುನಾವಣಾ ಆಯೋಗ ಇದ್ದಿದ್ದು ತನ್ನ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಿಕೊಂಡಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸೊ ಇದು ಮೊದಲಿಗೆ ಏಕಸದಸ್ಯ ಆಯೋಗ ಆಗಿತ್ತು, ಈಗ ಇದು 3-ಸದಸ್ಯ ಆಯೋಗ ಆಗಿದೆ. ಅದರರ್ಥ ಒಬ್ಬರು ಮುಖ್ಯ ಆಯುಕ್ತರಿರ್ತಾರೆ, ಇನ್ನಿಬ್ಬರು ಜನ ಆಯುಕ್ತರನ್ನು ಇದು ಒಳಗೊಂಡಿರುತ್ತೆ. ಹಾಗಾದರೆ ಈ 324ನೇ ವಿಧಿ ಚುನಾವಣಾ ಆಯೋಗದ ಬಗ್ಗೆ ಏನು ಹೇಳುತ್ತೆ ಅಂತಂದರೆ, ಚುನಾವಣೆಗಳ ಅಧೀಕ್ಷಣೆ, ನಿರ್ದೇಶನ ಮತ್ತು ನಿಯಂತ್ರಣ ಚುನಾವಣಾ ಆಯೋಗದಲ್ಲಿ ನಿಹಿತವಾಗಿರುವುದು ಅಂತ ಹೇಳುತ್ತೆ. ಅದರ ಅರ್ಥ ಚುನಾವಣೆಗಳ ಬಗ್ಗೆ ಸಂಪೂರ್ಣವಾದಂತಹ ನಿರ್ದೇಶನ, ನಿಯಂತ್ರಣ, ಅವುಗಳನ್ನು ನಡೆಸುವಂಥ ಪೂರ್ಣ ಜವಾಬ್ದಾರಿ ಚುನಾವಣಾ ಆಯೋಗದ ಕಡೆಗೆ ಇರುತ್ತೆ ಅಂತ. ಜೊತೆಗೆ ಇನ್ನೊಂದು ಜಾಸ್ತಿಯಾಗಿ ಈ ಒಂದು ಚುನಾವಣಾ ಆಯೋಗದ ಮೇಲೆ ಪ್ರಶ್ನೆ ಬರೋದು ಅಂತಂದರೆ, ಚುನಾವಣಾ ಆಯೋಗದ ಮೊದಲ ಆಯುಕ್ತರು ಯಾರು ಅಂತ ಕೇಳ್ತಾರೆ. ಅದು ಸುಕುಮಾರ್ ಸೇನ್ ಅನ್ನುವಂಥವರು ಚುನಾವಣಾ ಆಯೋಗದ ಮೊದಲ ಆಯುಕ್ತರು. ಇನ್ನು ಪ್ರಸ್ತುತವಾಗಿ ಇರುವಂಥ ಚುನಾವಣಾ ಆಯೋಗದ ಆಯುಕ್ತರು ಸುನೀಲ್ ಅರೋರಾ ಅಂತ ಇವರು, ಜೊತೆಗೆ ಇನ್ನಿಬ್ಬರು ಜನ, 3-ಸದಸ್ಯ ಆಯೋಗ ಆಗಿರೋದ್ರಿಂದ ಒಬ್ಬರು ಮುಖ್ಯ ಆಯುಕ್ತರು, ಅವರು ಸುನೀಲ್ ಅರೋರಾ ಅಂತ. ಇನ್ನು ಇಬ್ಬರು ಜನ ಆಯುಕ್ತರು, ಅವರು ಅಶೋಕ್ ಲವಾಸ ಮತ್ತು ಸುಶೀಲ್ ಚಂದ್ರ ಅಂತ, ಇವರಿಬ್ಬರು ಜನ ಆಯುಕ್ತರು ಆಗಿರ್ತಾರೆ. ಸೊ ಇನ್ನು ಚುನಾವಣಾ ಆಯೋಗಕ್ಕೆ ಯಾವ ಒಬ್ಬ ಮುಖ್ಯ ಆಯುಕ್ತನ ಕಾಲದಲ್ಲಿ ಹೆಚ್ಚು ಮಾನ್ಯತೆ ಸಿಕ್ತು ಅಂತಂದರೆ, ಅಥವಾ ಈ ಒಂದು ಚುನಾವಣಾ ಆಯೋಗವನ್ನು ಹೆಚ್ಚು ಪ್ರಬಲವಾದಂತಹ ಸಂಸ್ಥೆಯನ್ನಾಗಿ ಮಾಡಿರ್ತಕ್ಕಂಥ ಆಯುಕ್ತ ಯಾರು ಅಂತ ಕೇಳೋದಾದರೆ TN ಶೇಷನ್ ಅವರು. ಸೊ ಇತ್ತೀಚೆಗೆ ಈ ಪಾಸ್ಡ್ ಅವೇ. ಸೊ ಅವರು ಯಾವಾಗ ತೀರ್ಕೊಂಡ್ರು ಅನ್ನೋದನ್ನು ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಇತ್ತೀಚೆಗೆ ಅಂದರೆ ಇತ್ತೀಚೆಗೆ ರೀಸೆಂಟ್ಲಿ ಅವರು ಮರಣವನ್ನು ಹೊಂದಿದ್ದಾರೆ. ಓಕೆ, ನೆಕ್ಸ್ಟ್ ಒನ್ UPSC, ಕೇಂದ್ರ ಲೋಕಸೇವಾ ಆಯೋಗ. ಇದು ಕೂಡ ಸಂವಿಧಾನಬದ್ಧ ಸಂಸ್ಥೆ. ಇದರ ಬಗ್ಗೆ Article 315-323 ಈ ಒಂದು ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ನಮಗೆ ತಿಳಿಸುತ್ತೆ. ಸೊ UPSCಯ ಪ್ರಸ್ತುತ ಚೇರ್ಮನ್ನರು ಅರವಿಂದ್ ಸಕ್ಸೇನಾ ಆಗಿದ್ದಾರೆ. ಅದೇ ರೀತಿಯಾಗಿ ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಇರುವ ಹಾಗೆ ರಾಜ್ಯಗಳಲ್ಲಿಯೂ ಕೂಡ ಲೋಕಸೇವಾ ಆಯೋಗಗಳನ್ನು ರಚನೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಸೊ ಅದು 315 ಹೇಳಿಕೊಂಡು 323ರವರೆಗೆ ವಿಧಿಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಜೊತೆಗೆ ಇನ್ನೊಂದು ವಿಶೇಷವಾಗಿ ಏನು ಅಂತಂದರೆ, ಕೇಂದ್ರದಲ್ಲಿಯೂ ಲೋಕಸೇವಾ ಆಯೋಗ ಇರತಕ್ಕದ್ದು, ಅದೇ ರೀತಿಯಾಗಿ ರಾಜ್ಯದಲ್ಲಿಯೂ ಲೋಕಸೇವಾ ಆಯೋಗಗಳು ಇರತಕ್ಕದ್ದು, ಜೊತೆಗೆ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಕೊಡಿಕೊಂಡು ಜಂಟಿ ಲೋಕಸೇವಾ ಆಯೋಗಗಳನ್ನು ಕೂಡ ನಾವು ಸ್ಥಾಪನೆ ಮಾಡಿಕೊಳ್ಬಹುದು ಅಂತೇಳಿ ಸಂವಿಧಾನ ನಮಗೆ ತಿಳಿಸಿಕೊಡುತ್ತೆ. ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಸ್ತುತ ಚೇರ್ಮನ್ನರು ಷಡಕ್ಷರಿ ಸ್ವಾಮಿ ಅಂತ, ಇವರು ರಿಟೈರ್ಡ್ IAS ಆಫೀಸರ್ ಆಗಿರ್ತಾರೆ. 4ನೇದು ಹಣಕಾಸು ಆಯೋಗ. ಹಣಕಾಸು ಆಯೋಗದ ಬಗ್ಗೆ ಮಾಹಿತಿ ಸಂವಿಧಾನದ 280ನೇ ವಿಧಿಯಲ್ಲಿ ನಮಗೆ ಸಿಗತ್ತೆ. 14ನೇ ಹಣಕಾಸು ಆಯೋಗದ ಮುಖ್ಯಸ್ಥ YV ರೆಡ್ಡಿ ಆಗಿರ್ತಾರೆ. ಸೊ 14ನೇ ಹಣಕಾಸು ಆಯೋಗದ ಕಾಲಾವಧಿ 2015-2020 ಆಗಿರುತ್ತೆ. ಸೊ ನಂತರದಲ್ಲಿ 15ನೇ ಹಣಕಾಸು ಆಯೋಗದ ಮುಖ್ಯಸ್ಥ NK ಸಿಂಗ್ ಆಗಿರ್ತಾರೆ, ನಂದ್ ಕಿಶೋರ್ ಸಿಂಗ್ ಅಂತ. ಸೊ ಇದರ ಒಂದು 15ನೇ ಹಣಕಾಸು ಆಯೋಗದ ಅವಧಿ 2020-2025
25 ಆಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರೋದು 22 ನವೆಂಬರ್ 1961. ಮುಂದಿನದಾಗಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ, ಅದನ್ನು ಆರ್ಟಿಕಲ್ 338 ನಮಗೆ ಈ ಆಯೋಗದ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಇದರ ಈಗಿನ ಮುಖ್ಯಸ್ಥರು ಚೇರ್ಮನ್ನರು ರಾಮ್ ಶಂಕರ್ ಕತೇರಿಯಾ ಅನ್ನೋರು. ನೆಕ್ಸ್ಟ್ ಒನ್, ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ, ಇದರ ಬಗ್ಗೆ ಮಾಹಿತಿಯನ್ನು 338 ಕ್ಲಾಸ್ A ಹೇಳ್ಕೊಡುತ್ತೆ, ಉಪವಿಧಿ A ಹೇಳ್ಕೊಡುತ್ತೆ. ಸೊ ಇದರ ಮುಖ್ಯಸ್ಥ ನಂದಕುಮಾರ್ ಶಾಯಿ ಅನ್ನುವಂಥವ್ರು ಆಗಿರ್ತಾರೆ. ಸೊ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಉದ್ದೇಶ ಅಷ್ಟೇ, ಆ ಒಂದು ಪಂಗಡಗಳನ್ನು ಮೇಲಕ್ಕೆತ್ತುವುದು ಅದರ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಒನ್, CAG. ಸೊ ಮಹಾಲೆಕ್ಕ ಪರಿಶೋಧಕರು ಮತ್ತು ನಿಯಂತ್ರಕರು ಅಂತ ನಾವು ಕರಿತೀವಿ. ಸೊ ಇವರ ಬಗ್ಗೆ ನಮಗೆ ಭಾರತ ಸಂವಿಧಾನದ ಆರ್ಟಿಕಲ್ 148 ಮಾಹಿತಿಯನ್ನು ನೀಡುತ್ತೆ. ಸೊ ಪ್ರಸ್ತುತವಾಗಿರುವಂತಹ ಮಹಾಲೆಕ್ಕ ಪರಿಶೋಧಕರು ಮತ್ತು ನಿಯಂತ್ರಕರು ರಾಜೀವ್ ಮಹರ್ಷಿ ಅನ್ನುವಂಥವರು. ಸೊ CAG ಅವರ ಕೇಂದ್ರ ಕಚೇರಿಯಲ್ಲಿರುತ್ತೆ ಅಂತಂದರೆ ನವದೆಹಲಿ. ಸೊ ಇವರ ಸಂಬಳ 250,000 ಪರ್ ಮಂತ್ ಪಡೆದುಕೊಳ್ಳುತ್ತಾರೆ. ಹೈಯೆಸ್ಟ್ ಸ್ಯಾಲ್ರಿಯನ್ನು ಪಡೆದುಕೊಳ್ಳುವಂಥವರಿಂದ ಹಿಡಿದು ಗೌರ್ಮೆಂಟ್ ಆಫೀಸಿಯಲ್ಸ್ಗೆ ಸಿಗುವಂತಹ ಸ್ಯಾಲರಿ ಮತ್ತು ಪರ್ಕ್ಸ್ಗಳ ಬಗ್ಗೆ ಒಂದು ವಿಡಿಯೋ ಇದೆ ನನ್ನ ಪ್ಲೇಲಿಸ್ಟ್ನಲ್ಲಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ರಾಷ್ಟ್ರಪತಿ ಅವರಿಗೆ ಎಷ್ಟಿದೆ, 2018 ಬಜೆಟ್ನಲ್ಲಿ ಘೋಷಣೆ ಆದಂತಹ ಅಪ್ಡೇಟೆಡ್ ಆದಂತಹ ಸ್ಯಾಲ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಇದೆ, ಅದನ್ನು ನೀವು ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಇದೇ ಮೊದಲ ಬಾರಿಗೆ ಅಬ್ಬಾಸ್ ಅಕಾಡೆಮಿಗೆ ವಿಸಿಟ್ ಮಾಡಿದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಷನನ್ನು ಪಡೀರಿ ಅಂತ ಹೇಳ್ತಾ, ಹಾಗೆಯೇ ಓದುಗರಿಗೆ ಈ ವಿಡಿಯೋಗಳನ್ನು ಹೆಚ್ಚಾಗಿ ಶೇರ್ ಮಾಡಿರಿ ಅಂತ ಹೇಳ್ತಾ, ನೆಕ್ಸ್ಟ್ ಒನ್, ಈ CAG ಅವರ ಟರ್ಮ್ ಆಫ್ ಆಫೀಸ್ ಎಷ್ಟಿರುತ್ತೆ ಅಂತಂದರೆ ಅಧಿಕಾರದ ಅವಧಿ 6 ವರ್ಷ ಅಥವಾ 65 ವರ್ಷ, ಇದರಲ್ಲಿ ಯಾವುದು ಮೊದಲು ಅದು ಅವರಿಗೆ ಅನ್ವಯ ಆಗುತ್ತೆ. ಇನ್ ಕೇಸ್ ಅವರ ಅಧಿಕಾರಾವಧಿ 6 ವರ್ಷ ಇನ್ನೂ ಪೂರ್ಣ ಆಗಿಲ್ಲ, ಬಿಫೋರ್ ದ್ಯಾಟ್ ಅವರಿಗೆ 65 ವರ್ಷ ಪೂರ್ಣ ಆಗಿದೆ ಅಂತಂದರೆ ಆವಾಗಲೇ ಅವರ ಟರ್ಮ್ ಆಫ್ ಆಫೀಸ್ ಕಂಪ್ಲೀಟ್ ಆಗುತ್ತೆ, ಅಥವಾ ಅವರಿಗೆ 6 ವರ್ಷ ಅಧಿಕಾರಾವಧಿ ಅವರು ಪೂರ್ಣ ಆದ ನಂತರನೂ ಕೂಡ ಅವರ ಅಧಿಕಾರಾವಧಿ ಮುಗಿಯುತ್ತೆ. ಅವ್ರ ವರ್ಷ ಆಯುಷು ಇನ್ನು 65 ವರ್ಷ ಆಗಿರಲ್ಲ, ಆದ್ರೂ 6 ವರ್ಷ ಕಂಪ್ಲೀಟ್ ಮಾಡಿದರು ಅಂತಂದರೆ ಆವಾಗೂ ಕೂಡ ಅವರ ಟರ್ಮ್ ಆಫ್ ಆಫೀಸ್ ಕ್ಲಿಯರ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಒನ್, ಅಟಾರ್ನಿ ಜನರಲ್. ಸೊ ಅಟಾರ್ನಿ ಜನರಲ್ ಅವರಿಗೆ ನಮಗೆ ಮಾಹಿತಿಯನ್ನು ಆರ್ಟಿಕಲ್ 76 ನೀಡುತ್ತೆ. ಸೊ ಇವರು ಹೈಯೆಸ್ಟ್ ಲಾ ಆಫೀಸರ್ ಆಫ್ ದ ಕಂಟ್ರಿ ಅಂತ ಹೇಳ್ತೀವಿ ನಾವು. ಈಸ್ ಅ ಫಸ್ಟ್ ಲಾ ಆಫೀಸರ್ ಆಫ್ ದ ಕಂಟ್ರಿ, ಆಮೇಲೆ ಫಸ್ಟ್ ಪೊಸಿಷನ್ನಲ್ಲಿ ಇರುವಂಥವರು. ಪ್ರಸ್ತುತವಾಗಿರ್ತಕ್ಕಂಥ ಅಟಾರ್ನಿ ಜನರಲ್ KK ವೇಣುಗೋಪಾಲ್ ಅಂತ. ಸೊ ಅಟಾರ್ನಿ ಜನರಲ್ ಆಗಿ ಯಾರನ್ನು ನೇಮಕ ಮಾಡ್ತಾರೆ ಅಂತಂದರೆ ಇವರಿಗೆ ಅರ್ಹತೆ ಏನಿರಬೇಕು ಆಯ್ಕೆ ಆಗಲಿಕ್ಕೆ ಅಂತಂದರೆ, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಲಿಕ್ಕೆ ಏನೇನು ಅರ್ಹತೆಗಳು ಬೇಕಲ್ಲ ಆ ಎಲ್ಲ ಅರ್ಹತೆಗಳನ್ನು ಪೂರೈಕೆ ಮಾಡುವಂಥ, ಅಂದರೆ ಈ ಹುದ್ದೆಗೆ ಸಮಾನವಾದಂಥ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನೇ ನಾವು ಅಟಾರ್ನಿ ಜನರಲ್ರನ್ನಾಗಿ ನೇಮಕ ಮಾಡ್ತೀವಿ. ನೆಕ್ಸ್ಟ್ ಒನ್, ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ, ಇವರ ಬಗ್ಗೆ ನಮಗೆ ಆರ್ಟಿಕಲ್ 165 ಮಾಹಿತಿಯನ್ನು ನೀಡುತ್ತೆ. ಕರ್ನಾಟಕದ ಅಡ್ವೊಕೇಟ್ ಜನರಲ್ ಪ್ರಸ್ತುತವಾಗಿ ಪ್ರಭುಲಿನ್ ನಾವಡಗಿ ಅಂತ. ಸೊ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವ ಹಾಗೆ ಪ್ರತಿಯೊಂದು ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾರೆ. ಸೊ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಪ್ರಭುಲಿನ್ ನಾವಡಗಿ ಅಂತ. ಸೊ ಇವರ ಬಗ್ಗೆ ಮಾಹಿತಿಯನ್ನು ಆರ್ಟಿಕಲ್ 165 ನಮಗೆ ಮಾಹಿತಿಯನ್ನು ನೀಡುತ್ತೆ. ನಂತರದಲ್ಲಿ ಲಾಸ್ಟ್ ಒನ್, ವಿಶೇಷ ಭಾಷಾಧಿಕಾರಿಗಳು ಅಂತ, ಇದು ಕೂಡ ಸಂವಿಧಾನಬದ್ಧವಾದಂಥ ಸಂಸ್ಥೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ಆರ್ಟಿಕಲ್ 350B ಕ್ಲಾಸ್ ಹೇಳಿಕೊಡುತ್ತೆ. ಸೊ
ಸ್ಟೇಟ್ ರಿಕಗ್ನೈಜೇಷನ್ ಕಮಿಷನ್ 1953 ರಿಂದ 55 ರವರೆಗೆ ಅಧ್ಯಯನ ನಡೆಸಿ ಒಂದು ರೆಕಮೆಂಡ್ ಮಾಡಿರೋದು ಏನಂತ ಅಂದರೆ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಆಫೀಸರ್ಗಳನ್ನು ನೇಮಕ ಮಾಡಬೇಕು ಅಂತ, ವಿಶೇಷ ಭಾಷಾಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತೇಳಿ ಇದು ನಮಗೆ ಈ ಕಮಿಷನ್ ಇದ್ದಿದ್ದು ರಿಪೋರ್ಟನ್ನು ರೆಕಮೆಂಡನ್ನು ಕೊಡುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ರಾಷ್ಟ್ರಪತಿಯಿಂದ ವಿಶೇಷ ಭಾಷಾಧಿಕಾರಿಗಳು ನೇಮಕ ಆಗ್ತಾರೆ. ಸೊ ಇವರ ಕೆಲಸ ಏನು ಅಂತಂದರೆ ಆ್ಯನಿವಲಿ ಒಂದು ರಿಪೋರ್ಟನ್ನು ಇವರು ಪ್ರೆಸಿಡೆಂಟ್ ಅವರಿಗೆ ಒಪ್ಪಿಸಬೇಕು. ಅದು ಯಾರ ಥ್ರೂಯಿಂದ ಒಪ್ಪಿಸಬೇಕು ಅಂತಂದರೆ ಯೂನಿಯನ್ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಯಾರಿರ್ತಾರೋ ಅವರ ಕಡೆಯಿಂದ ಒಂದು ಆ್ಯನುವಲ್ ರಿಪೋರ್ಟನ್ನು ಇವರು ಪಾಸ್ ಮಾಡಬೇಕಾಗತ್ತೆ. ಸೊ ವಿಶೇಷ ಭಾಷಾಧಿಕಾರಿಗಳ ಕೆಲಸ ಅದಾಗಿರುತ್ತೆ. ಸೊ ಈ 10 ಸಂಸ್ಥೆಗಳು ಕೂಡ ಸಂವಿಧಾನಬದ್ಧವಾದಂತಹ ಸಂಸ್ಥೆಗಳು. ಇದರ ಹಿಂದೆ ಇರುವಂತಹ ಸಂವಿಧಾನೇತರ ಸಂಸ್ಥೆಗಳು ಅನ್ನುವಂಥ ವಿಡಿಯೋ ಮತ್ತು ಇದನ್ನು ನೋಡಿದರೆ ಖಂಡಿತವಾಗಿಯೂ ಎಲ್ಲ ಎಕ್ಸಾಮ್ಗಳಲ್ಲಿಯೂ ಕೂಡ ಇದರ ಬಗ್ಗೆ ಒಂದು ಅಂಕದ ಪ್ರಶ್ನೆ ಬಂದೇ ಬಂದಿರುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಆಗಿದೆ ಅಂತ ಅಂದ್ಕೊಳ್ತಾ ನಿಮ್ಮ ಸಜೆಷನ್ಗಳಿಗೆ ಆಲ್ಮೋಸ್ಟ್ ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.